ಇಂದು ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣ ಸಮಿತಿ ರಚನೆ ಹಾಗೂ ಉದ್ದೇಶಿತ ಕ್ರೀಡಾಂಗಣ ನಿರ್ಮಾಣಕ್ಕೆ ಸಲಹೆ ಸೂಚನೆಗಳನ್ನು ಪಡೆಯಲು ಸಭೆಯನ್ನು ಏರ್ಪಡಿಸಲಾಗಿತ್ತು. ಕ್ರೀಡಾಂಗಣ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಶಾಸಕರಾಗಿದ್ದು ಉಳಿದಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇಬ್ಬರು ಕ್ರೀಡಾಪಟುಗಳು ಸೇರಿದಂತೆ ಇತರರು ಸಮಿತಿಯಲ್ಲಿ ಸದಸ್ಯರಾಗಿದ್ದು ಕ್ರೀಡಾಂಗಣದಲ್ಲಿ ಅತ್ಯವಶ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಹಾಗೂ ಇತರೆ ಎಲ್ಲ ಕ್ರೀಡಾಕೂಟಗಳಿಗೂ ಅನುಕೂಲವಾಗುವಂತೆ ನಿರ್ಮಿಸುವುದು ಈ ಸಭೆಯ ಆಶಯವಾಗಿತ್ತು. ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಅಮಾನಿ ಭೈರಸಾಗರದ ತಪ್ಪಲಿನಲ್ಲಿ ಸುಮಾರು 6 ಎಕರೆ ಪ್ರದೇಶದಲ್ಲಿ ಹೊರಾಂಗಣ ಹಾಗೂ ಒಳಾಂಗಣ ಕ್ರೀಡೆಗಳಿಗೆ ಸಹಕಾರಿಯಾಗುವಂತೆ ಹಾಗೂ ಸದಾಕಾಲ ಕ್ರೀಡಾ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯಲು ಸಹಕಾರಿಯಾಗುವಂತೆ ಒಟ್ಟಾರೆ 6 ರಿಂದ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದ್ದು ಡಿಪಿಆರ್ ರಚನೆಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಸತತ ಪ್ರಯತ್ನದ ಇವತ್ತು 6 ಎಕರೆ ಇಡೀ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲೂ ಕೂಡ 6 ಎಕರೆ ಕ್ರೀಡಾಂಗಣ ಇದುವರೆಗೂ ಇಲ್ಲ ನಮ್ಮ ತಾಲೂಕಿನಲ್ಲಿ. ಅದು ಈಗ ಆಗ್ತಾ ಇರೋದ್ರಿಂದ ಗುಡಿಬಂಡೆ ಅಂತ ಹೆಮ್ಮೆಯ ನೆಲಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಈ ಜಾಗ ಹಸ್ತಾಂತರ ಆದ್ಮೇಲೆ ಸನ್ಮಾನ್ಯ ನಾರಾಯಣಗೌಡ ಸಚಿವರಿಗೆ ನಾನು ಹೋಗಿ ಪರ್ಸನಲ್ ಆಗಿ 2-3 ಸಲ ಭೇಟಿ ನೀಡಿದಾಗ ಒಂದು ಡಿಪಿಆರ್ ರಚನೆ ಮಾಡಿ ಎಷ್ಟು ಕೋಟಿ ಬೇಕು ಅಂತ, ಅದರಲ್ಲಿ ಪ್ರಥಮವಾಗಿ 3 ಕೋಟಿ ಮಂಜೂರು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಇದೇ ಸಮಯದಲ್ಲಿ ಉಪನ್ಯಾಸಕ ಸನಾ ನಾಗೇಂದ್ರ ಮಾತನಾಡಿ, ತಾಲೂಕಿನ ಕ್ರೀಡಾಪಟುಗಳ 4 ದಶಕಗಳ ಬೇಡಿಕೆ ಇಂದು ನೆರವೇರುತ್ತಿರುವುದು ಸಂತೋಷದ ವಿಷಯವಾಗಿದೆ. ಗುಡಿಬಂಡೆ ತಾಲೂಕು ಚಿಕ್ಕದಾದರೂ ವಿವಿಧ ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡಿದೆ. ಅಮಾನಿ ಭೈರಸಾಗರ ಕೆರೆಯ ಬಳಿ ನಿರ್ಮಾಣವಾಗುತ್ತಿರುವ ಕ್ರೀಡಾಂಗಣವನ್ನು ಮಾದರಿ ಕ್ರೀಡಾಂಗಣವನ್ನಾಗಿ ರಚಿಸಬೇಕು. ಸದಾ ಒಂದಲ್ಲ ಒಂದು ಚಟುವಟಿಕೆಗಳು ಇಲ್ಲಿ ನಡೆಯಲು ಅವಕಾಶ ಸಿಗುವಂತೆ ನಿರ್ಮಾಣವಾಗಬೇಕು ಎಂದು ತಿಳಿಸಿದರು. ಕ್ರೀಡಾ ಸಮುಚ್ಚಯ ಅಂತಂದ್ರೆ ಒಳಾಂಗಣ ಕ್ರೀಡಾಂಗಣ, ಹೊರಾಂಗಣ ಕ್ರೀಡಾಂಗಣ, ಅಲ್ಲಿ ವಸತಿ ಗೃಹಗಳು, ಅಂದ್ರೆ ಕ್ರೀಡಾಪಟುಗಳು ಯಾರಾದ್ರೂ ಬಂದ್ರೆ ಇಂಟರ್ನ್ಯಾಷನಲ್ ಏನಾದ್ರೂ ಬಂದ್ರೆ ಇಳ್ಕೊಂಡಿರುತ್ತೆ. ಈ ರೀತಿ ಇರ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ಸೃಷ್ಟಿ ಮಾಡಿದಾಗ ಅವಾಗ ಸದಾ 6 ಎಕರೆ ಜಮೀನು ಅಂತಂದ್ರೆ ಸದಾ ಅದು ಕ್ರೀಡಾ ಚಟುವಟಿಕೆಗಳಿಂದ ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಕೂಡಿದೆ. ಒಂದು ಇವಾಗ ಯಾರಾದ್ರೂ ಫಂಕ್ಷನ್ ಮಾಡಬೇಕಾದ್ರೆ ನಮಗೆ ಎಲ್ಲಿ ಅಷ್ಟು ದೊಡ್ಡ ಜಾಗ ಇಲ್ಲ. ಇಂಥ ರೀತಿಯಲ್ಲೂ ಒಂದು ಮಾದರಿ ಕ್ರೀಡಾಂಗಣ ಹಾಕಿ ಒಂದು ಒಳ್ಳೆ ಪೆವಿಲಿಯನ್ ಬರಬೇಕು, ಒಳ್ಳೆ ಇದಿರಬೇಕು. ಬಹಳ ಸುಂದರವಾದ ನೋಡಬಹುದು, ಒಂದು ಕಡೆ ಕೆರೆ, ಒಂದು ಕಡೆ ಕ್ರೀಡಾಂಗಣ, ಒಂದು ಕಡೆ ಒಂದು ಹಸಿರು, ಇದೆಲ್ಲ ಇವೆಲ್ಲ ಇದು ನೋಡಿದಾಗ ವಾತಾವರಣ ಒಂದು ಒಳ್ಳೆ ಉತ್ತಮವಾಗಿರುತ್ತೆ ಅಂತ ಕ್ರೀಡಾಪಟುಗಳಿಗೂ ಒಂದು ಉತ್ತೇಜನ ಬರಬೇಕು. ಇದೇ ಸಮಯದಲ್ಲಿ ಉಪನ್ಯಾಸಕ ಸನಾ ನಾಗೇಂದ್ರ ಮಾತನಾಡಿ, ತಾಲೂಕಿನ ಕ್ರೀಡಾಪಟುಗಳ 4 ದಶಕಗಳ ಬೇಡಿಕೆ ಇಂದು ನೆರವೇರುತ್ತಿರುವುದು ಸಂತೋಷದ ವಿಷಯವಾಗಿದೆ. ಗುಡಿಬಂಡೆ ತಾಲೂಕು ಚಿಕ್ಕದಾದರೂ ವಿವಿಧ ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡಿದೆ. ಅಮಾನಿ ಭೈರಸಾಗರ ಕೆರೆಯ ಬಳಿ ನಿರ್ಮಾಣವಾಗುತ್ತಿರುವ ಕ್ರೀಡಾಂಗಣವನ್ನು ಮಾದರಿ ಕ್ರೀಡಾಂಗಣವನ್ನಾಗಿ ರಚಿಸಬೇಕು. ಸದಾ ಒಂದಲ್ಲ ಒಂದು ಚಟುವಟಿಕೆಗಳು ಇಲ್ಲಿ ನಡೆಯಲು ಅವಕಾಶ ಸಿಗುವಂತೆ ನಿರ್ಮಾಣವಾಗಬೇಕು ಎಂದು ತಿಳಿಸಿದರು. ಕ್ರೀಡಾ ಸಮುಚ್ಚಯ ಅಂತಂದ್ರೆ ಒಳಾಂಗಣ ಕ್ರೀಡಾಂಗಣ, ಹೊರಾಂಗಣ ಕ್ರೀಡಾಂಗಣ, ಅಲ್ಲಿ ವಸತಿ ಗೃಹಗಳು, ಅಂದ್ರೆ ಕ್ರೀಡಾಪಟುಗಳು ಯಾರಾದ್ರೂ ಬಂದ್ರೆ ಇಂಟರ್ನ್ಯಾಷನಲ್ ಏನಾದ್ರೂ ಬಂದ್ರೆ ಇಳ್ಕೊಂಡಿರುತ್ತೆ. ಈ ರೀತಿ ಇರ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ಸೃಷ್ಟಿ ಮಾಡಿದಾಗ ಅವಾಗ ಸದಾ 6 ಎಕರೆ ಜಮೀನು ಅಂತಂದ್ರೆ ಸದಾ ಅದು ಕ್ರೀಡಾ ಚಟುವಟಿಕೆಗಳಿಂದ ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಕೂಡಿದೆ. ಒಂದು ಇವಾಗ ಯಾರಾದ್ರೂ ಫಂಕ್ಷನ್ ಮಾಡಬೇಕಾದ್ರೆ ನಮಗೆ ಎಲ್ಲಿ ಅಷ್ಟು ದೊಡ್ಡ ಜಾಗ ಇಲ್ಲ. ಇಂಥ ರೀತಿಯಲ್ಲೂ ಒಂದು ಮಾದರಿ ಕ್ರೀಡಾಂಗಣ ಹಾಕಿ ಒಂದು ಒಳ್ಳೆ ಪೆವಿಲಿಯನ್ ಬರಬೇಕು, ಒಳ್ಳೆ ಇದಿರಬೇಕು. ಬಹಳ ಸುಂದರವಾದ ನೋಡಬಹುದು, ಒಂದು ಕಡೆ ಕೆರೆ, ಒಂದು ಕಡೆ ಕ್ರೀಡಾಂಗಣ, ಒಂದು ಕಡೆ ಒಂದು ಹಸಿರು, ಇದೆಲ್ಲ ಇದು ನೋಡಿದಾಗ ವಾತಾವರಣ ಒಂದು ಒಳ್ಳೆ ಉತ್ತಮವಾಗಿರುತ್ತೆ ಅಂತ ಕ್ರೀಡಾಪಟುಗಳಿಗೂ ಒಂದು ಉತ್ತೇಜನ ಬರಬೇಕು. ಈ ಸಮಯದಲ್ಲಿ ತಹಸೀಲ್ದಾರ್ ಸಿಬ್ಗತ್ತುಲ್ಲಾ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾಶಿರೀನ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಜಯ್ ಕುಮಾರ್, PLD ಬ್ಯಾಂಕ್ ಉಪಾಧ್ಯಕ್ಷ ಪ್ರಕಾಶ್, TPO ಮುರಳಿ, ದೈಹಿಕ ಶಿಕ್ಷಕ ಮನೋಹರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ, ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ KV ನಾರಾಯಣಸ್ವಾಮಿ,
ತಾಲೂಕು ಹಾಗೂ ಪಟ್ಟಣದ ವಿವಿಧ ಮುಖಂಡರು ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಈ ಸಮಯದಲ್ಲಿ ಭಾಗವಹಿಸಿದ್ದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.